ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ಭಾನುವಾರ, ನಾನು ಬೆಳಗ್ಗೆನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಸೈಟ್ ಹತ್ರ ಬಂದಿದ್ದೆ. ಇವತ್ತು ಬೆಳಗ್ಗೆನೇ ಕಂಬಿ ಕಟ್ಟೋರು ಬಂದಿದ್ದಾರೆ. ಸೊ ಹಾಗಾಗಿ ಒಂದು 6 ಗಂಟೆಗೆ ನಾವು ಸೈಟ್ ಹತ್ರ ಬಂದ್ವಿ. ಅದಾದಮೇಲೆ ಇಲ್ಲಿ ಕೆಲಸಗಳೆಲ್ಲ ನೋಡ್ಕೋತಾ ಇದ್ವಿ. ಒಂದು 8:30 ಅಷ್ಟೊತ್ತಿಗೆಲ್ಲ ಕಂಪ್ಲೀಟ್ ಆಗಿಬಿಡುತ್ತೆ. ಅದಾದಮೇಲೆ ಮಧ್ಯಾಹ್ನದ ಮೇಲೆ ಏನು ಕೆಲಸ ಇಲ್ಲ, ಬೆಳಗ್ಗೆ ಅಷ್ಟೇ ಇವತ್ತು ಕೆಲಸ ಇದ್ದಿತ್ತು. ದೆನ್ ಅದಾದಮೇಲೆ ಮನೆಗೆ ಹೋಗ್ಬಿಟ್ಟು ಇನ್ನೂ ಹಬ್ಬಕ್ಕೆ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೊಳ್ಬೇಕು. ನಾನಂತೂ ಏನು ಪ್ರಿಪ್ರೇಷನ್ಸು ಮಾಡ್ಕೊಂಡಿಲ್ಲ, ಏನು ಕ್ಲೀನಿಂಗ್ ಕೂಡ ಮಾಡಿಲ್ಲ ನಾನು ಹೇಳಬೇಕಂದ್ರೆ. ಇನ್ನೂ ದೇವ್ರ ಸಾಮಾನೆಲ್ಲ ಕ್ಲೀನಿಂಗ್ ಮಾಡ್ಕೊಳ್ಬೇಕು, ಅದೊಂದು ಕೆಲಸ ಇದೆ. ಸೊ ಮನೆಗೆ ಹೋದ್ಮೇಲೆ ಅದೆಲ್ಲ ಮಾಡಬೇಕು. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಮರೀದಲ್ಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಬೆಳಗ್ಗೆ ನಮ್ಮ ಮನೆ ಕಿಟಕಿಯಿಂದ ತುಂಬ ಚೆನ್ನಾಗಿ ಬೆಳಗ್ಗೆ ಬರುತ್ತೆ. ಸೊ ನನಗಂತೂ ನಮ್ಮ ಮನೆಯಲ್ಲಿ ತುಂಬ ಇಷ್ಟ ಆಗೋದು ಅಂತ ಅಂದರೆ ಈ ಒಂದು ವಿಷಯ ಅಂತಲೇ ಹೇಳ್ಬೋದು. ಬೆಳಗಿನ ಜಾವ ಬಿಸಿಲು ತುಂಬ ಚೆನ್ನಾಗಿ ಬರುತ್ತೆ, ಅದೊಂಥರ ವೈಬೇ ಬೇರೆ ಅಂತ ಹೇಳ್ಬೋದು. ಸೊ ಇವಾಗ ಹಾಗೆ ಒಂದು ಬೆಳಗ್ಗೆ ಕ್ಲಿಪ್ಪಿಂಗ್ನ ತೊಗೊಂಡೆ. ಮತ್ತು ಇವತ್ತು ಇನ್ನೊಂದು ಏನಂತ ಅಂದರೆ, ನಮ್ಮ ಮನೆಯಲ್ಲಿ ನೀವು ನೋಡಿರ್ತೀರ ಅಂದರೆ, ನಾನು ಲಾಸ್ಟ್ ನಾವು ಇದ್ವಲ್ಲ ಬಾಡಿಗೆ ಮನೆಯಲ್ಲಿ, ಅಲ್ಲಿ ಬಂದುಬಿಟ್ಟು ಹೊರಗಡೆ ಈ ಒಂದು ಗಿಡನ ಇಟ್ಕೊಂಡಿದ್ದೆ ಬಾಗ್ಲ ಹತ್ರ. ತುಂಬಾ ಚೆನ್ನಾಗಿ ಬೆಳೀತಾ ಇತ್ತು. ಬಟ್ ಇಲ್ಲಿ ಬಂದಮೇಲೆ ನಂಗೆ ಟೈಮ್ ಕೂಡ ಸಿಕ್ಕಿರಲಿಲ್ಲ ಅದನ್ನು ಈ ರೀತಿಯಾಗಿ ಅಂದರೆ ಬಳ್ಳಿ ಥರ ಹಬ್ಸೋದಕ್ಕೆ. ಸೊ ಇವತ್ತು ಇದನ್ನು ಮಾಡಿದ್ದೀನಿ. ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆಯೇ ಇದನ್ನು ಈ ರೀತಿಯಾಗಿ ಚೆನ್ನಾಗಿ ಬಳ್ಳಿಗೆ ಕಟ್ಟಿಬಿಟ್ರೆ, ಅಂದರೆ ಈ ಥರ ದಾರ ಕಟ್ಟಿಬಿಟ್ರೆ ಬಳ್ಳಿ ಥರ ಹೋದರೆ ತುಂಬ ಚೆನ್ನಾಗಿ ಬರುತ್ತೆ ಗಿಡ. ಹಾಗೆಯೇ ಇಲ್ಲಿ ಅಮ್ಮನ ಮನೆ ಹತ್ರ ಬಂದೆ. ಸೊ ಇಲ್ಲಿ ನಾನೇ ನಮ್ಮ ಅಮ್ಮನ ಮನೆ ಹತ್ರ ರಂಗೋಲಿ ಬಿಡ್ತೀನಿ ಅಂತ ಬಿಡ್ತಾ ಇದ್ದೀನಿ. ನನಗೆ ತುಂಬ ದಿನ ಆದಮೇಲೆ ಅಲ್ವಾ ರಂಗೋಲಿ ಬಿಡ್ತಾ ಇರೋದು, ಒಂಥರ ಮರ್ತಂಗೆ ಆಗಿಬಿಟ್ಟಿತ್ತು. ಆಲ್ಮೋಸ್ಟ್ ಎಲ್ಲ ರಂಗೋಲಿಗಳು ಕೂಡ ಮರ್ತಂಗೆ ಆಗಿಬಿಟ್ಟಿತ್ತು ನನಗೆ. ಅದಕ್ಕೇ ಇವಾಗ ಒಂದು ಸ್ವಲ್ಪ ನಮ್ಮ ಹೊಸ ಮನೆಗೆ ಹೋದ್ಮೇಲೆ ನನಗೆ ಈ ಥರ ಬಾಗ್ಲಿಗೆ ಬಿಡೋಕ್ಕೆ ಅಭ್ಯಾಸ ಆಗಬೇಕಲ್ವಾ ಅಂತ ಮಮ್ಮಿ ಮನೆಯಲ್ಲಿ ಒಂದೊಂದು ಸ್ವಲ್ಪ ರಂಗೋಲಿ ಎಲ್ಲ ಬಿಡೋದು ಅಭ್ಯಾಸ ಮಾಡ್ಕೊತಾ ಇದ್ದೀನಿ. ಮಮ್ಮಿ ಹೇಳ್ಕೊಡ್ತಾ ಇದ್ದಾರೆ ಹೆಂಗೆ ಚುಕ್ಕೆನ ಇದು ಮಾಡಬೇಕು, ಹೆಂಗೆ ಬಿಡಿಸ್ಬೇಕು ಅಂತ ಅಂದ್ಬಿಟ್ಟು. ನಾನು ಏನೋ ಒಂದು ಚುಕ್ಕೆ ಇಟ್ಕೊಂಡೆ, ಏನೋ ಒಂದು ರಂಗೋಲಿ ಬಿಡಿಸ್ಬೇಕು ಅಂತ. ಬಟ್ ಅದು ಈ ರೀತಿ ಹಿಂಗೆ ಆಗೋಯ್ತು. ನಮ್ಮಮ್ಮ ದೀಪದ ರಂಗೋಲಿ ಬಿಡು ಅಂತ ನಾನು ಹಂಗೆ ಅಡ್ಜಸ್ಟ್ ಮಾಡಿ ಅಡ್ಜಸ್ಟ್ ಮಾಡಿ ದೀಪದ ರಂಗೋಲಿ ಬಿಡ್ತಾ ಇದ್ದೀನಿ. ಬಿಡು ದೀಪ ಬೇಡ ಬೇಡ, ದೀಪ ಬಿಡು, ಬರಲ್ಲ ಅಲ್ಲಿ ದೀಪ ಬರ್ತಾರೆ. ಜಾತ್ರೆ ಮಾಡ್ಬಿಟ್ಬಿಟ್ಲು, ಜಾತ್ರೆ ಮಾಡ್ಬಿಟ್ಲು. ಏ ಲೈನ್ ಸರಿ ಮಾಡು, ಕೆರಡೆ ಕೆರಡೆ ನೋಡೋದು ಅಪ್ ಡೌನ್. ಅವಳು ಡಬಲ್ ಡಬಲ್ ಶೇಡ. ಸೊ ಮತ್ತೆ ಇವಾಗ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಾಗಿ ಹಿಂದಿನ ದಿನ ನಾನು ಅಂದ್ಕೊಂಡಿದ್ದೆ ದೇವ್ರ ಸಾಮಾನೆಲ್ಲ ತೊಳೆದು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ. ಬಟ್ ಹಿಂದಿನ ದಿನ ಕೆಲಸ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ, ಒಂಥರ ಮೂಡೇ ಇರಲಿಲ್ಲ. ಮಾಡ್ಕೊಳ್ಳೋಣ ಮಾಡ್ಕೊಳ್ಳೋಣ ಅಂತ ಅವತ್ತಿನ ದಿನ ಎಲ್ಲ ಸುಮ್ಮನೆ ಟೈಮ್ ಪಾಸ್ ಮಾಡಿದಾಯಿತು. ಸೊ ಇವತ್ತು ಬಂದು ಮಂಡೆ ನಾನು ಬೆಳಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಕೂಡ ಅಷ್ಟೇ ಸೈಟ್ ಹತ್ರ ಹೋಗಬೇಕು, ಅಲ್ಲಿ ಕೆಲಸ ನಡೀತಾ ಇದೆ. ನೆನ್ನೆ ಕಂಬಿ ಕಟ್ಟಿದ್ರು ಅಲ್ವಾ, ಇವತ್ತು ಬಂದು ಕಾಂಕ್ರೀಟ್ ಎಲ್ಲ ಹಾಕ್ಬಿಟ್ಟು ಹೋಗ್ತಾರೆ. ಆಲ್ಮೋಸ್ಟ್ ಆ ಒಂದು ಕೆಲಸನೇ ಸಂಜೆ ತನಕನೂ ಆಗುತ್ತೆ. ಅಪ್ಪೂ ಕೂಡ ಸೈಟ್ ಹತ್ರ ಕರ್ಕೊಂಡು ಹೋಗೋದ ಬೇಡ ಅಂತ ಅನ್ಕೊತಿದೆ. ಅವನಿಗೆ ಒಂಥರ ಇವಾಗ ಫುಲ್ಲು ಲೋನ್ಲಿ ಫೀಲ್ ಆಗ್ತಿದೆ ಅಂತ ಹೇಳ್ಬೋದು. ಯಾವಾಗಲೂ ಕೂಡ ಮಮ್ಮಿ ಮಮ್ಮಿ ಪಪ್ಪ ಪಪ್ಪ ಅಂತ ಹೇಳ್ತಾನೆ ಇರ್ತಾನೆ. ಸೊ ಮಮ್ಮಿ ಕೂಡ ಅದನ್ನೇ ಹೇಳ್ತಾಯಿದ್ರು, ಕನಸಲ್ಲೆಲ್ಲ ಅನ್ಕೊತಾ ಇರ್ತಾನೆ ಅಂತ ಅನಿಸುತ್ತೆ, ಅದನ್ನೇ ಕನ್ವರ್ಸ್ತಾ ಇರ್ತಾನೆ ಅಂತ. ಆವಾಗ ನಂಗೆ ಒಂದು ಸ್ವಲ್ಪ ಬೇಜಾರಾಗುತ್ತೆ. ಬಟ್ ಕರ್ಕೊಂಡು ಹೋದರೆ ಅಲ್ಲಿ ಸುಮ್ಮನೆ ಬಿಸಿಲಲ್ಲಿ ಒಣಗಬೇಕಾಗತ್ತೆ ಅಂತ ಕರ್ಕೊಂಡು ಹೋಗೋಲ್ಲ. ನೋಡೋಣ, ಒಂದು ಸ್ವಲ್ಪ ದಿನ ಅಲ್ವಾ, ಅದಾದಮೇಲೆ ಹೇಗಿದ್ರು ಅವನ ಜೊತೆನೇ ಇರ್ತೀವಿ ಅಲ್ಲ, ಆವಾಗ ಏನು ಅಷ್ಟೊಂದು ಅನಿಸಲ್ಲ ಅವನಿಗೆ ಅಂತ. ಹಾಗೆಯೇ ಇವಾಗ ಬಟ್ಟೆಗಳೆಲ್ಲ ವಾಶ್ಗೆ ಹಾಕಿದ್ದೆ, ಅದನ್ನೆಲ್ಲ ತೊಗೊಂಡು ಟೆರೆಸ್ ಮೇಲೆ ಹೋಗ್ತಾ ಇದ್ದೀನಿ ಒಣಗಾಕ್ಬಿಟ್ಟು ಬರೋಣ ಅಂತ. ಆಲ್ಮೋಸ್ಟ್ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟಿದ್ದೀನಿ, ಕಸ ಎಲ್ಲ ಗುಡಿಸಿದಾಯಿತು, ಮನೆಯೆಲ್ಲ ಒರೆಸಿದಾಯಿತು. ಬಿಕಾಸ್ ಒಂದು ಸ್ವಲ್ಪ ಬೇಗನೆ ಕೆಲಸಗಳನ್ನ ಮುಗಿಸ್ಕೊಂಬಿಡ್ತೀನಿ ಇವಾಗ ನಾನು, ಏಕೆಂತಂದರೆ ಯಾವಾಗ ಮೇಸ್ತ್ರಿ ಅಂಕಲ್ ಕಾಲ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಒಂದೊಂದ್ಸಲ ಏನಾದರೂ ಮೆಟೀರಿಯಲ್ ಎಲ್ಲ ತರಿಸಿರ್ತಾರೆ, ಅದು ಏನಾದರೂ ಸಡನ್ನಾಗಿ ಬರುತ್ತೆ ಅಂತ ಅಂದಾಗ ನಾವು ಹೋಗಿ ಅಲ್ಲಿ ಮೆಟೀರಿಯಲ್ ಎಲ್ಲ ಹಾಕಿಸ್ಬೇಕಾಗಿರುತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪ ಮನೆ ಕೆಲಸಗಳನ್ನ ಬೇಗನೆ ಮುಗಿಸ್ಕೊಂಬಿಡ್ತೀನಿ.
ಮೇಸ್ತ್ರಿ ಅಂಕಲ್ ಏನಾದ್ರು ಕಾಲ್ ಮಾಡಿದ ತಕ್ಷಣ ನನಗೂ ಕೂಡ ಒಂದು ನೆಮ್ಮದಿ ಇರುತ್ತೆ, ಸರಿ ಆಯಿತು ಹೋಗ್ಬಿಡೋಣ, ಇಲ್ಲಿ ಮನೆ ಕೆಲಸ ಎಲ್ಲ ಹೇಗಿದ್ರೂ ಮುಗಿದಿದೆ, ತಿಂಡಿ ಒಂದು ಏನಾದರೂ ಬ್ಯಾಲೆನ್ಸ್ ಇರುತ್ತೆ ಅಷ್ಟೇ. ಸೊ ಈ ರೀತಿಯಾಗಿ ಆಗುತ್ತೆ. ಆಲ್ಮೋಸ್ಟ್ 9 ಗಂಟೆ ಅಷ್ಟೊತ್ತಿಗೆ ಎಲ್ಲ ಕೆಲಸಗಳನ್ನು ಮಾಡಿ ಮುಗಿಸ್ಬಿಟ್ಟು ಆಮೇಲೆ ದೇವ್ರ ಪೂಜೆನೂ ಮಾಡಿ ಸೈಟ್ ಹತ್ರ ಹೋಗ್ತೀನಿ. ಇವಾಗ ಬಟ್ಟೆಗಳೆಲ್ಲ ಒಣಗಾಕೋದಕ್ಕೆ ಅಂತ ಟೆರೆಸ್ ಮೇಲೆ ಹೋಗ್ತಾ ಇದ್ದೀನಿ. ಬೆಳಗ್ಗೆ ಒಣಗಾಕಿದ್ರೆ ಏನು ಅಷ್ಟೊಂದು ಬಟ್ಟೆ ಎಲ್ಲ ಇರೋದಿಲ್ಲ, ತುಂಬಾ ತೀರಾ ಕಡಿಮೆ ಇರ್ತಾರೆ, ಹಾಗಾಗಿ ಬೆಳಗ್ಗೆನೆ ಒಣಗಾಕ್ಬಿಡ್ತೀನಿ ಆಲ್ಮೋಸ್ಟು. ಇವಾಗ ಅಲ್ಲಿಂದ ಬಂದಮೇಲೆ ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇವಾಗ ಇಷ್ಟು ಕೆಲಸ ಮಾಡೋ ಅಷ್ಟೊತ್ತಿಗೆ ಟೈಮ್ ಆಗಲೇ 7:30 ಆಗಿತ್ತು. ಸರಿ, ಇನ್ನೇ ನಾನು ಸ್ನಾನ ಮಾಡಿ ಪೂಜೆ ಮಾಡಿ ಹೊರಡೋ ಅಷ್ಟೊತ್ತಿಗೆ 9 ಗಂಟೆ ಆಗುತ್ತೆ ಅಂತ ಬೇಗ ಬೇಗನೆ ಮಾಡ್ಕೊಳ್ತಾ ಇದ್ದೀನಿ. ಕೆಲವೊಮ್ಮೆ ಏನಂತಂದರೆ ತಿಂಡಿ ವಿಷಯದ್ದು ಎಲ್ಲ ಮಮ್ಮಿನೇ ಏನಾರು ಮಾಡಿ ಕೊಟ್ಟು ಕಳಿಸ್ಬಿಡ್ತಾರೆ. ಇವತ್ತು ಬಂದುಬಿಟ್ಟು ನಾನು ಸಿಂಪಲಾಗಿ ಏನಾದರೂ ಮಾಡ್ಕೊಳ್ಳೋಣ ಅಂತ ಅನ್ಕೊತಾ ಇದ್ದೆ, ಅಂದರೆ ಚಿತ್ರಾನ್ನ ಗೊಜ್ಜು ಈ ರೀತಿಯಾಗಿ ಏನಾದರೂ ಮಾಡ್ಕೊಂಬಿಡ್ತೀನಿ. ಏಕೆಂತಂದರೆ ಅದೊಂದು ಸ್ವಲ್ಪ ಬೇಗನೇ ಆಗುತ್ತೆ, ಆಮೇಲೆ ನನಗೂ ಕೂಡ ತಿಂಡಿ ತಿಂದ್ಬಿಟ್ಟು ಆಮೇಲೆ ಅಲ್ಲಿ ಸೈಟ್ ಹತ್ರ ಹೋಗೋದಕ್ಕೆ ಆಗುತ್ತೆ. ಸೊ ನನಗೊಂಥರ ಹೆಂಗಾಗ್ಬಿಟ್ಟಿದೆ ಅಂತ ಅಂದರೆ, ಬೆಳಗ್ಗೆ ಇವಾಗ ವರ್ಕಿಂಗ್ ವುಮೆನ್ಸ್ ಎಲ್ಲ ಇರ್ತಾರಲ್ಲ, ಆ ರೀತಿಯಾಗಿ ನನಗೂ ಕೂಡ ಬೆಳಗ್ಗೆ 9 ಗಂಟೆ ಅಷ್ಟೊತ್ತಿಗೆಲ್ಲ ಕೆಲಸ ಎಲ್ಲ ಮುಗಿಸ್ಬಿಟ್ಟು ನಾನು ಕೂಡ ಒಂಥರ ಕೆಲಸಕ್ಕೆ ಹೋಗೋ ರೀತಿಯೇ ಆಗಿಬಿಟ್ಟಿದೆ. ಸೊ 1 ವರ್ಷ ಅಂತ ಅಂದ್ಕೊಳ್ತೀನಿ ಮೋಸ್ಟ್ ಪ್ರಾಬಬ್ಲಿ ಇಷ್ಟು ಈ ರೀತಿಯಾಗಿ ಬ್ಯುಸಿಯಾಗಿರ್ತೀನಿ ಅಂತ. ಆಮೇಲೆ ನಾನು ಆರಾಮಾಗೇ ಇರ್ಬೋದು. ಬಟ್ ನನಗೇನಂತ ಅಂದರೆ ಅಲ್ಲಿ ಹೋಗಿ ಕೆಲಸ ನೋಡ್ಕೊಳ್ಬೇಕು. ಕೆಲಸ ನೋಡ್ಕೊಂಡಿಲ್ಲ ಅಂದ್ರೂ ಆಗಲ್ಲ, ಯಾಕೆಂತಂದರೆ ನಾವು ಇಲ್ಲ ಅಂತಂದರೆ ಏನಾದರೂ ಒಂದೊಂದು ಮಿಸ್ಟೇಕ್ ಮಾಡಿಬಿಡ್ತಾರೆ. ಅಟ್ಲೀಸ್ಟ್ ನಾವು ಅಲ್ಲಿ ಇದ್ದೀವಿ ಅಂತಂದರೆ ನಮ್ಮ ಐಡಿಯಾ ತಕ್ಕಂಗೆ ಅವರು ಒಂದೇನಾದ್ರು ಒಂದು ಕ್ವೆಶನ್ ಕೇಳಿದಾಗ ನಾವು ಅದನ್ನು ಆನ್ಸರ್ ಮಾಡೋದಕ್ಕೆ ಅಲ್ಲಿರಬೇಕು. ಮತ್ತು ಎವ್ರಿ ಟೈಮ್ ಅವ್ರು ನಮಗೆ ಕಾಲ್ ಮಾಡಿಕೊಂಡು ಕೇಳ್ಕೊಂಡಿರೋದಕ್ಕಾಗೋದಿಲ್ಲ ಅಲ್ವ. ಸೊ ಹಾಗಾಗಿ ನಾವು ಅಲ್ಲಿದ್ದರೆ ತುಂಬಾ ಒಳ್ಳೆಯದು. ಹಾಗೆಯೇ ಇವತ್ತು ಅಲ್ಲಿ ಸ್ಟೆಪ್ಸ್ ಹತ್ರ ಎಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಾರೆ. ಸೊ ಅದೆಲ್ಲ ಕಾಂಕ್ರೀಟ್ ಎಲ್ಲ ಹಾಕಿ ಅದನ್ನು ಕೂಡ ತಯಾರು ಮಾಡ್ಕೊತಾರೆ. ಸೊ ಇದ್ದರೆ ಒಳ್ಳೆಯದು ಅಂತ ಅಷ್ಟೇ. ಹಾಗೆಯೇ ಇವಾಗ ಅಪ್ಪು ಕೂಡ ಅಷ್ಟೇ, ಅವನಿಗೂ ಒಂದು ಗ್ಲಾಸ್ ಹಾಲು ಕೊಟ್ಟಿದ್ದೆ, ಕುಡಿದ್ಬಿಟ್ಟು ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದ. ಇವಾಗ ನಾನು ಕೂಡ ಪಾತ್ರೆ ಎಲ್ಲ ತೊಳೆದಿದ್ದಾಯಿತು, ಹಾಗೆಯೇ ತೊಳೆದಿಟ್ಟಿರೋ ಪಾತ್ರೆಗಳನ್ನೆಲ್ಲ ಎತ್ತಿಡ್ತಾ ಇದ್ದೀನಿ. ಸೊ ಬೆಳಗ್ಗೆ ಬೆಳಗ್ಗೆನೆ ಇಷ್ಟು ಕೆಲಸಗಳು ಇರ್ತವೆ ನಂದು. ಹೆಂಗಾದರೂ ಆಗಲಿ ಏನಾದರೂ ಆಗಲಿ ಕೆಲಸಗಳನ್ನೆಲ್ಲ ಮುಗಿಸ್ಬಿಟ್ಟು ಬೆಳಗ್ಗೆ ಹೊತ್ತು ಹೊರಡಬೇಕು. ಹಂಗಂಗೆ ಗಲೀಜು ಗಲೀಜಾಗಿ ಇಟ್ಟು ಹೋಗ್ತೀವಿ ಅಂತಂದರೆ ಸಂಜೆ ಬಂದಾಗ ಒಂಥರ ಮನೆ ನೋಡೋದಕ್ಕೆ ಆಗಲ್ಲ, ಒಂಥರ ಅನಿಸ್ತಾ ಇರುತ್ತೆ. ನಾನು ಮಧ್ಯಾಹ್ನ ಊಟಕ್ಕೇನು ಮತ್ತೆ ವಾಪಸ್ ಮನೆಗೆ ಬರೋದಿಲ್ಲ. ಫಸ್ಟೆಲ್ಲ ವಾಪಸ್ ಬರ್ತಾ ಇದ್ದೆ, ಬಟ್ ಇವಾಗಿವಾಗ ಹೆಂಗೆ ಅಂತಂದರೆ ಏನಾದರೂ ಒಂದು ಕೆಲಸಗಳಂತೂ ಇದ್ದೇ ಇರುತ್ತೆ ಅಲ್ವಾ, ಹಾಗಾಗಿ ಬಿಟ್ಟುಬಿಟ್ಟು ಬರೋಕ್ಕಾಗಲ್ಲ. ಅಲ್ಲಿ ಶೆಟ್ಕಿ ಎಲ್ಲ ನನ್ನ ಹತ್ರನೇ ಇರುತ್ತೆ, ಒಂದು 10 ನಿಮಿಷ ಲೇಟಾಗಿ ಹೋದರೆ ಅಲ್ಲಿ ಕೆಲಸದವರು ಕೂಡ 10 ನಿಮಿಷ ಒಂದು 1/2 ಗಂಟೆ ಕೆಲಸಗಳನ್ನೆಲ್ಲ ಲೇಟಾಗಿ ಶುರು ಮಾಡ್ತಾರೆ. ಸೊ ಹಾಗಾಗಿ ನಾನು ಮಧ್ಯಾಹ್ನ ಊಟಕ್ಕೆ ಬರಲ್ಲ, ಅವರು ಕೂಡ ಎಲ್ಲ ಮನೆಗೆ ಹೋಗ್ತಾರೆ. ಬಟ್ ಒಂದು 2-3 ಜನ ಅಲ್ಲೇ ಸ್ಟೇ ಆಗ್ತಾರೆ ಅಲ್ವಾ, ನಾನು ಕೂಡ ಹಂಗೆ ಇರ್ತೀನಿ. ನನ್ನ ತಮ್ಮ ಊಟ ತೊಗೊಂಬಂದು ಕೊಡ್ತಾನೆ ಬೆಳಗ್ಗೆ ಅಷ್ಟೇ. ನನಗೆ ತಿಂಡಿಗೆ ಅಂತ ಒಂದು ಏನಾರ ಮಾಡಿಕೊಂಡು ತೊಗೊಂಡು ಹೋಗಬೇಕು ಅಷ್ಟೇ, ಇಲ್ಲ ಅಂತಂದರೆ ಮನೆಯಲ್ಲೇ ತಿನ್ಕೊಂಡು ಆರಾಮಾಗಿ ಹೋಗ್ತೀನಿ. ಇವಾಗ ಅಪ್ಪು ಆಟ ಆಡ್ತಾ ಇದ್ದಾನೆ, ಅವನು ಎಷ್ಟು ಚೆನ್ನಾಗಿ ಆಟ ಆಡ್ತಾನೆ ಅಂತ ಅಂದರೆ ಈ ಒಂದು ಬ್ಲಾಕ್ಸಿಂದ. ಫಸ್ಟೆಲ್ಲ ಬಂದುಬಿಟ್ಟು ಅವನಿಗೆ ಹೇಳ್ಕೊಂಡು ಕೊಡ್ತಾ ಇದ್ದೀವಿ, ಈ ರೀತಿ ಟ್ರೈನ್ ಮಾಡಬೇಕು ಅಪ್ಪು, ಸರ್ಕಲ್ ಮಾಡಬೇಕು ಆ ಥರ ಎಲ್ಲ ಹೇಳ್ಕೊಡ್ತಾ ಇದ್ವಿ. ಬಟ್ ಇವಾಗ ಅವನೇ ಮಾಡ್ತಾನೆ, ಅವ್ನಿಗೆ ಏನು ಇಷ್ಟ ಬರುತ್ತೋ ಅದನ್ನು ಅಟ್ಯಾಚ್ ಮಾಡ್ಕೊಂಡು ಕೂತ್ಕೊಂಡು ಆಟ ಆಡ್ತಾ ಇರ್ತಾನೆ. ನನಗೂ ಕೂಡ ತುಂಬ ಮಿಸ್ ಮಾಡ್ಕೊತೀನಿ ಅಂತ ಅನಿಸುತ್ತೆ ಅಪ್ಪನ ಒಂದೊಂದು ಸರಿ. ಯಾಕೆಂತಂದರೆ ಫಸ್ಟೆಲ್ಲ ಅವನೊಟ್ಟಿಗೆ ಇರ್ತಿದ್ದೆ, ಬಟ್ ಇವಾಗಂತೂ ಬೆಳಗ್ಗೆ ಹೋದರೆ ಸಂಜೆ ಬರ್ತೀನಿ ನಾನೇ, ತುಂಬ ಮಿಸ್ ಮಾಡ್ಕೊತೀನಿ, ಒಂಥರ ಬೇಜಾರಾಗ್ತಾ ಇರುತ್ತೆ. ಬಟ್ ಒಂದು ಸ್ವಲ್ಪ ದಿನ ಅಷ್ಟೇ, ಆಮೇಲೆಲ್ಲ ಚೆನ್ನಾಗೇ ಇರುತ್ತೆ, ಎಲ್ಲ ಸರಿನೂ ಹೋಗುತ್ತೆ. ಸೊ ಇಷ್ಟೇ. ಇವಾಗ ಒಂದು ಸ್ವಲ್ಪ ಹಾಗೆಯೇ ನನ್ನ ಮಗ ಪಟಾಕಿ ಪಟಾಕಿ ಅಂತ ಹೇಳ್ತಾ ಇದ್ದ, ಅವನ ಹತ್ರ ಒಂದು ಗನ್ ಇತ್ತು. ಸೊ ಈ ರೀಲ್ ಪಟಾಕಿ ಬರುತ್ತೆ ಅಲ್ವಾ, ಅವಾಗೆಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ತುಂಬಾ ಆಟ ಆಡ್ತಾ ಇದ್ವಿ. ಪಟಾಕಿ ಅಂತ ಅಂದ್ರೇ ಫಸ್ಟಿಗೆ ನಮಗೆ ಗನ್ ಪಟಾಕಿನೇ ನೆನಪಾಗ್ತಾ ಇದ್ದಿದ್ದು. ಸೊ ಅದನ್ನು ಜಾಸ್ತಿ ರೀಲ್ಗಳೆಲ್ಲ ತೊಗೊಂಡು ನಾನು ನನ್ನ ತಂಗಿ ಅದಕ್ಕಂತಲೇ ಕಿತ್ತಾಡ್ತಾ ಇದ್ವಿ ಅಂತ ಹೇಳ್ಬೋದು. ಅವಳದೆಲ್ಲ ನಾನು ತೊಗೊಂಡ್ಬಿಟ್ಟು ಫುಲ್ ಎಲ್ಲ ಹೊಡೆದಾಕ್ಬಿಡ್ತಾ ಇದ್ದೆ, ಅವಳು ಆಮೇಲೆ ಅಳ್ಕೊಂಡು ಕೂತ್ಕೊಳ್ಳೋಳು. ಸೊ ಈ ರೀತಿಯೆಲ್ಲ ಆಗ್ತಾ ಇತ್ತು, ತುಂಬ ಚೆನ್ನಾಗಿತ್ತು. ಆಮೇಲೆ ದೀಪಾವಳಿ ಹಬ್ಬ ಅಂತ ಅಂದ್ರೇ ಒಂಥರ ಖುಷಿ ನಮಗೆ. ನಮ್ಮ ಪಪ್ಪ ಪಟಾಕಿ ತೊಗೊಂಡು ಬಂದುಬಿಟ್ಟು 1-2 ವಾರಕ್ಕೆ ಮುಂಚೆನೇ ಬಚ್ಚಿಡೋರು, ಬಟ್ ನಾವು ಪಪ್ಪ ಪಟಾಕಿ ಕೊಡಿಸಿ ಪಟಾಕಿ ಕೊಡಿಸಿ ಅಂತ ಕೇಳಿ ಕೇಳಿ ಪಪ್ಪ ಕೊಡಿಸಲ್ಲ ಕೊಡಿಸಲ್ಲ ಅಂತ ನಮಗೆ ಫುಲ್ ಗೋಳಿಕೊಂಡು ಕೊನೆಗೆ ಹಬ್ಬದ ದಿನ ಪಟಾಕಿ ಬಾಕ್ಸ್ನ ಓಪನ್ ಮಾಡಿ ತೋರಿಸೋರು. ಸೊ ಈ ರೀತಿಯಾಗಿ ಆವಾಗೆಲ್ಲ ತುಂಬಾ ಎಂಜಾಯ್ ಮಾಡ್ತಾಯಿದ್ವಿ ನಾವು. ಪಟಾಕಿ ಹಬ್ಬ ಬಂದ್ರೇ ಒಂಥರ ಖುಷಿ ನಮಗೆ, ಅಂದರೆ ದೀಪಾವಳಿ ಅನ್ನೋದಕ್ಕಿಂತ ಪಟಾಕಿ ಹಬ್ಬ ಅಂತಲೇ ಹೇಳ್ತಾ ಇದ್ದಿದ್ದು. ಸೊ ಇವಾಗೆಲ್ಲ ದೊಡ್ಡವರಾಗ್ಬಿಟ್ಟು ತುಂಬ ಅಂದರೆ ತುಂಬ ರೇರ್ ಅಂತಲೇ ಹೇಳ್ಬೋದು ಪಟಾಕಿ ಹಬ್ಬ ಅಂದರೆ ದೀಪಾವಳಿ ಹಬ್ಬನ ಸೆಲೆಬ್ರೇಟ್ ಮಾಡೋದು. ಜಸ್ಟ್ ಮನೆಯಲ್ಲಿ ದೇವ್ರ ಪೂಜೆ
ಮಾಡಿ ಅದಾದಮೇಲೆ ಬಾಗಿಲಿಗೆ ಆಮೇಲೆ ದೇವ್ರ ಮನೆ ಮುಂದೆ ಎಲ್ಲ ದೀಪ ಹಚ್ಚಿಟ್ಟು ಸೆಲೆಬ್ರೇಟ್ ಮಾಡ್ತೀವಿ ಇಷ್ಟೇ. ಹಾಗೆಯೇ ಈ ಒಂದು ವರ್ಷ ಅಂತೂ ನಮ್ಮ ಮನೆಯಲ್ಲಿ ತುಂಬ ಅಂದರೆ ತುಂಬ ತುಂಬ ಸಿಂಪಲ್ ಅಂತ ಹೇಳ್ಬೋದು. ಜಸ್ಟ್ ದೇವ್ರಿಗೆ ಪೂಜೆ ಮಾಡ್ತೀನಿ. ಮನೆಯಲ್ಲಿ ಏನೋ ನಾನು ಸ್ವೀಟ್ ಅಡುಗೆ ಆ ಥರ ಎಲ್ಲ ಏನೂ ಮಾಡ್ತಲ್ಲ. ಬಿಕಾಸ್ ಇವತ್ತು ನಾಳೆ ನಿನ್ನೆ ಆ ರೀತಿ ಎಲ್ಲ ನೋಡಿದ್ರೆ ಅಲ್ಲಿ ಸೈಟ್ ಹತ್ರ ಕೆಲಸ ನಡೀತಾ ಇರೋದ್ರಿಂದ ನಾನು ಸೈಟ್ ಹತ್ರನೇ ಇರ್ತೀನಿ ಅಲ್ಲ. ಹಾಗಾಗಿ ಮತ್ತೇನು ಮನೆಗೆ ಬಂದು ಅಡುಗೆ ಎಲ್ಲ ಮಾಡಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಅನ್ನೋ ಥರ ಆಗೋಗ್ಬಿಡುತ್ತೆ. ನೆಕ್ಸ್ಟ್ ವರ್ಷ ಹೇಗಿದ್ರೂ ನಮ್ಮ ಸ್ವಂತ ಮನೆಯಲ್ಲಿರ್ತೀವಿ, ಆವಾಗಂತೂ ಫುಲ್ ಭರ್ಜರಿಯಾಗಿ ಹಬ್ಬ ಮಾಡ್ಬೋದು. ಸೊ ಈ ಒಂದು ವರ್ಷ ಅಂತೂ ತುಂಬ ಸಿಂಪಲ್ ಅಂತಲೇ ಹೇಳ್ಬೋದು. ಅಪ್ಪುಗೆ ಅಂತ ತಂದಿರೋ ಪಟಾಕಿನ ಕುತ್ಕೊಂಡು ನಾನೇ ಹೊಡಿತಾ ಇದ್ದೀನಿ ರೀಲ್ ಪಟಾಕಿನ. ಸೊ ಒಂಥರ ಟೈಮ್ ಪಾಸ್ ಆಯಿತು. ಹಾಗೆಯೇ ಇವಾಗ ಒಂದು ಸ್ವಲ್ಪ ನಾನು ಫೇಸ್ ಪ್ಯಾಕ್ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೂ ಮುಂಚೆ ಪಾಯಸ ಇತ್ತು ಮನೆಯಲ್ಲಿ, ಅದನ್ನು ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡು ತಿಂದೆ. ಹಾಗೆಯೇ ಯಾವ ಫೇಸ್ ಪ್ಯಾಕ್ ಹಾಕ್ಕೊಳ್ತಾ ಇದ್ದೀನಿ ಏನು ಅನ್ನೋದ್ರ ಬಗ್ಗೆ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನನಗೆ ಈ ನಡುವೆ ನೋಡ್ಬೋದು ನೀವು, ನನ್ನ ಫೇಸ್ ತುಂಬ ಅಂದರೆ ತುಂಬ ಡಲ್ ಆಗಿದೆ, ತುಂಬಾ ಟ್ಯಾನ್ ಆಗಿದೆ. ನನಗೆ ಒಂಥರ ಅನ್ನಿಸ್ತಾ ಇರುತ್ತೆ ಇದು ನನ್ನ ಕಲರಾ ಅಂತ ಅನಿಸುತ್ತೆ. ಬಿಕಾಸ್ ನನ್ನ ಸ್ಕಿನ್ ಟೋನ್ ಬಂದುಬಿಟ್ಟು ಮನೆಯಲ್ಲೇ ಇದ್ದು ತುಂಬಾ ಫೇರ್ ಕಾಂಪ್ಲೆಕ್ಷನ್ ಬಂದುಬಿಟ್ಟಿದೆ. ಬಟ್ ಇವಾಗ ತುಂಬ ಜಾಸ್ತಿ ಹೊರಗಡೆನೇ ಇರ್ತೀನಿ ಅಲ್ವಾ, ಎಷ್ಟು ಸನ್ಸ್ಕ್ರೀನ್ ಹಾಕ್ಕೊಂಡ್ರು ಅಷ್ಟೇ ಟ್ಯಾನ್ ಆಗೇ ಆಗುತ್ತೆ. ಸೊ ಅದೇ ರೀತಿಯಾಗೇ ಆಗಿದೆ ಇವಾಗ ನನ್ನ ಸ್ಕಿನ್ ಕೂಡ. ಹಾಗಾಗಿ ನಾನೊಂದು ವಾರಕ್ಕೆ ಅಟ್ಲೀಸ್ಟ್ 2 ಸರಿ ಆದ್ರೂ ಈ ಒಂದು ಫೇಸ್ ಪ್ಯಾಕ್ನ ಯೂಸ್ ಮಾಡ್ತೀನಿ. ಸೊ ದಟ್ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು ಈ ಒಂದು ಫೇಸ್ ಪ್ಯಾಕ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಏನಂತ ಅಂದರೆ ತುಂಬ ಜಾಸ್ತಿ ಟ್ಯಾನ್ ಆಗಿರೋದು ಬಂದುಬಿಟ್ಟು ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಅಂದರೆ ಒಂದೇ ಸರಿ ಕಡಿಮೆ ಆಗ್ಬಿಡುತ್ತೆ ಅಂತ ನಿಜ ಹೇಳೋಕ್ಕಾಗಲ್ಲ. ನೀವು ಯೂಸ್ ಮಾಡ್ತಾ ಕಡಿಮೆ ಆಗುತ್ತೆ, ಬಟ್ ರಿಸಲ್ಟ್ ಅಂತೂ ತುಂಬಾ ಚೆನ್ನಾಗಿದೆ. ನಾನಂತೂ ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀನಿ ಇದನ್ನು. ಸೊ ಹಾಗಾಗಿ ಹೇಗಿದ್ರು ನಾನು ಫೇಸ್ ಪ್ಯಾಕ್ ಅಪ್ಲೈ ಮಾಡ್ತಿದ್ದೀನಲ್ಲ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಒಂದು ಲೆವಿಸ್ಟಾ ಕಾಫಿ ಪೌಡರ್ನ ತೊಗೊಂಡಿದ್ದೀನಿ. ನೀವು ಯಾವುದಾದ್ರೂ ಕಾಫಿ ಪೌಡರ್ ತೊಗೊಬೋದು, ಇನ್ಸ್ಟೆಂಟ್ ಕಾಫಿ ಪೌಡರು. ಅದಾದಮೇಲೆ ನಾನಿಲ್ಲಿ 1 ಸ್ಪೂನಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ರೋಸ್ ವಾಟರ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಇಷ್ಟೇ ಇಂಗ್ರೀಡಿಯೆಂಟ್ಸು. ಇನ್ನೇನು ಹಾಕೋಬೇಕು ಅನ್ನೋ ಅವಶ್ಯಕತೆ ಇರೋಲ್ಲ. ಇಫ್ ಇನ್ ಕೇಸ್ ಬೇಕಂತಂದರೆ ನೀವು ಅರಶಿನ ಪುಡಿನ ಹಾಕ್ಕೊಳ್ಬೋದು, ಚಿಟಿಕೆ ಅಷ್ಟು, ಜಾಸ್ತಿ ಏನು ಬೇಕಾಗಲ್ಲ. ಕಸ್ತೂರಿ ಅರಶಿನ ಅಂತ ಸಿಗುತ್ತೆ, ಸೊ ಅದನ್ನು ಯೂಸ್ ಮಾಡಿ. ಹಾಗೆಯೇ ಎಲ್ಲನೂ ಮಿಕ್ಸ್ ಮಾಡಿ ಇವಾಗ ನಾನು ಫೇಸ್ ಪ್ಯಾಕ್ ರೆಡಿ ಮಾಡ್ಕೊಂಡಿದ್ದೀನಿ. ತುಂಬಾ ಸಿಂಪಲ್, ಈಸಿ. ನಾವು ಒಂದು ಒಳ್ಳೆ ಹೋಮ್ ರೆಮಿಡಿ ಟ್ರೈ ಮಾಡಬೇಕು, ಅದು ಕೂಡ ಟ್ಯಾನ್ ರಿಮೂವಲ್ಗೆ ಅಂತ ಅಂದರೆ ನೀವು ಈ ಒಂದು ಫೇಸ್ ಪ್ಯಾಕ್ನ ಟ್ರೈ ಮಾಡ್ಬೋದು. ತುಂಬಾ ಚೆನ್ನಾಗಿ ನಿಮಗೆ ರಿಸಲ್ಟ್ ಸಿಗುತ್ತೆ, ಟ್ರೈ ಮಾಡಿ ನೋಡಿ. ಹಾಗೆಯೇ ಒಂದು ಸರಿ ಯೂಸ್ ಮಾಡಿದ ತಕ್ಷಣ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಖಂಡಿತವಾಗ್ಲೂ ನಾನು ಹೇಳಲ್ಲ. ನೀವು ಚೆನ್ನಾಗಿ ಯೂಸ್ ಮಾಡ್ತಿರ್ಬೇಕು, ಅಟ್ಲೀಸ್ಟ್ ಒಂದು ವಾರಕ್ಕೆ ಒಂದು 2-3 ಸರ್ತಿ ನೀವು ಟ್ರೈ ಮಾಡಿದ್ರೆ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ಬೋದು. ನಾನಂತೂ ಬೆಳಗ್ಗೆಯಿಂದ ಸಂಜೆವರೆಗೂ ಹೊರಗಡೆ ಇರ್ತೀನಿ, ಅದು ಕೂಡ ಬಿಸಿಲಲ್ಲೇ ಇರ್ತೀನಿ. ನನಗಂತೂ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇದೆ, ಸೊ ದಟ್ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಅಷ್ಟೇ. ಹಾಗೆಯೇ ಇವಾಗ ಫೇಸ್ ಪ್ಯಾಕ್ ಎಲ್ಲ ಅಪ್ಲೈ ಮಾಡ್ಕೊಂಡಿದ್ದಾಯಿತು, ನೆಕ್ಕಿಗೆ ಕೂಡ ಅಪ್ಲೈ ಮಾಡ್ಕೊಳ್ತೀನಿ. ಒಂದು 20 ನಿಮಿಷ ಹಾಗೆ ಬಿಟ್ಟು ಆಮೇಲೆ ನಾನು ಚೆನ್ನಾಗಿ ಮಸಾಜ್ ಮಾಡಿ ಈ ಒಂದು ಫೇಸ್ ಪ್ಯಾಕ್ನ ರಿಮೂವ್ ಮಾಡ್ಕೊಳ್ತೀನಿ. ಸೊ ಡ್ರೈಯಲ್ಲಿ ಮಸಾಜ್ ಮಾಡೋದಕ್ಕೆ ನಾನು ಹೋಗೋದಿಲ್ಲ, ಅಂದರೆ ಫುಲ್ ಒಣಗಿದ್ದಾಗ ಹಾಗೆ ಮಸಾಜ್ ಮಾಡೋದು ಆ ಥರ ಎಲ್ಲ ಮಾಡಲ್ಲ. ಫುಲ್ ಕೈನ ಒದ್ದೆ ಮಾಡಿಕೊಂಡು ಒಂದು ಸ್ವಲ್ಪ ಡಿಪ್ ಮಾಡಿ ಆಮೇಲೆ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ತೀನಿ. ಸೊ ದಟ್ ಚೆನ್ನಾಗಿ ನಮಗೆ ಕೂಡ ಸ್ಕಿನ್ ಗ್ಲೋ ಬರುತ್ತೆ, ಆಮೇಲೆ ಏನಾದರೂ ಫೇಶಿಯಲ್ ಹೇರ್ಸ್ ಇತ್ತು ಅಂತಂದರೆ ಕೂಡ ರಿಮೂವ್ ಆಗುತ್ತೆ. ಹಾಗೆಯೇ ಇವಾಗ ಒಂದು ಸ್ವಲ್ಪ ಬಟ್ಟೆಗಳೆಲ್ಲ ಇದ್ವು, ಅದನ್ನೆಲ್ಲ ನೀಟಾಗಿ ಟಕ್ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ದಿನ ಆಗೋಗ್ಬಿಟ್ಟಿತ್ತು ಈ ಎಲ್ಲ ಟಾಪ್ಸ್ಗಳನ್ನ ಯೂಸ್ ಮಾಡಿ. ಎಲ್ಲ ಒಂದು ಸ್ವಲ್ಪ ಹೇಳ್ತಾರಲ್ಲ ಮಧ್ಯದಲ್ಲಿ ಸೇರಿಕೊಂಡು ಗೊತ್ತೇ ಆಗ್ತಾಯಿರಲಿಲ್ಲ ಈ ಬಟ್ಟೆ ಇದೆಯಾ ಅಂತಲೇ ಅನ್ನಿಸ್ತಾ ಇತ್ತು ನನಗೆ. ಹಾಗಾಗಿ ಹಿಂದಿನ ದಿನ ಬಟ್ಟೆ ಎಲ್ಲ ಒಗೆದ್ಬಿಟ್ಟು ಎತ್ತಿಡುವಾಗ ಒಂದಷ್ಟು ಟಾಪ್ಸ್ಗಳನ್ನ ನಾನು ತಕ್ಕ ಸೈಡಲ್ಲಿ ಇಟ್ಟಿದ್ದೀನಿ. ಅಲ್ಲಿ ಮನೆ ಹತ್ರ ಹೋಗುವಾಗ ಹಾಕ್ಕೊಂಡು ಹೋಗ್ಬೋದು ಸೈಟ್ ಹತ್ರ ಅಂತ ಅಂದ್ಕೊಂಡು. ಹೇಗಿದ್ರು ಈ ಎಲ್ಲ ಟಾಪ್ಸ್ಗಳನ್ನ ನಾನು ಯೂಸ್ ಮಾಡ್ತಾ ಇರಲಿಲ್ಲ ಮುಂಚೆ, ಇವಾಗಂತೂ ಯೂಸ್ ಆಗುತ್ತೆ ಅಂತ ಅಷ್ಟೇ. ಹೇಗಿದ್ರು ಅದೆಲ್ಲ ಒಂದು ಸ್ವಲ್ಪ ಲೂಸ್ ಆಗಿತ್ತು, ಒಂದು ಸ್ವಲ್ಪ ಟಕ್ಕೆಲ್ಲ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಕೋತಾ ಇದ್ದೆ. ಹಾಗೆಯೇ ಇವಾಗ ನನ್ನದು ಕೂಡ ಆಲ್ಮೋಸ್ಟ್ ಮನೆ ಕೆಲಸ ಎಲ್ಲ ಮುಗೀತು, ಇನ್ನೇನಿಲ್ಲ, ಜಸ್ಟ್ ಸ್ನಾನ ಮಾಡಿಕೊಂಡು ಆಮೇಲೆ ದೇವ್ರಿಗೆ ದೀಪ ಹಚ್ಚಿ ಆಮೇಲೆ ಸೈಟ್ ಹತ್ರ ಹೋಗಬೇಕು. ಅಪ್ಪನ ಅಲ್ಲಿ ಮಮ್ಮಿ ಮನೇಲಿ ಬಿಟ್ಟು ಹೋಗ್ತೀನಿ. ಇಲ್ಲಿ ಇದ್ದರೆ ಏನು ಗೊತ್ತಾ, ನಾನು ಕರ್ಕೊಂಡು ಹೋದರೆ ಅಲ್ಲಿ ಸುಮ್ಮನೆ ತರಲೆ ಕೆಲಸ ಮಾಡ್ತಾಯಿರ್ತಾನೆ. ಸೊ ಅದ್ರ ಬದಲು ಅಲ್ಲಿ ಅಮ್ಮನ ಮನೆಯಲ್ಲಿ ಆರಾಮಾಗಿರ್ತಾನೆ ಅಂತ ಅಷ್ಟೇ. ಇವಾಗ ಡ್ರೈ ಆಗಿದೆ, ಫೇಸ್ ವಾಶ್ ಮಾಡಿದ್ದೀನಿ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಗ್ಲೋಯಿಂಗ್ ಆಗಿರುತ್ತೆ ಸ್ಕಿನ್ ಅಂತ. ನನಗಂತೂ ತುಂಬಾ ಇಷ್ಟ ಈ ಒಂದು ಫೇಸ್ ಪ್ಯಾಕ್ನ ಯೂಸ್ ಮಾಡಿದ ಆದಮೇಲೆ ರಿಸಲ್ಟ್ ಇದೆಯಲ್ಲ, ಆ ಒಂದು
ರಿಸಲ್ಟ್ ನಿಜ ಚೆನ್ನಾಗಿರುತ್ತೆ, ಒಂಥರ ರಿಫ್ರೆಶಿಂಗ್ ಅಂತ ಅನಿಸುತ್ತೆ. ಹಾಗೆಯೇ ಇವಾಗ ಪೂಜೆ ಕೂಡ ಆಯಿತು ಮನೆಯಲ್ಲಿ, ಸೈಟ್ ಹತ್ರ ಬಂದೆ. ಇಲ್ಲಿ ಕೂಡ ನೋಡ್ಬೋದು ಕೆಲಸದವರೆಲ್ಲ ಆಗಲೇ ಬಂದಿದ್ದಾರೆ, ಕೆಲಸಗಳನ್ನ ಮಾಡ್ಕೋತಾ ಇದ್ರು. ಅವ್ರ ಪಾಡಿಗೆ ಅವ್ರು ಕೆಲಸಗಳನ್ನ ಮಾಡ್ಕೋತಾ ಇರ್ತಾರೆ, ನಾವೇನು ಇರಲೇಬೇಕು ಅನ್ನೋ ಥರ ಏನಿರಲ್ಲ. ಇವತ್ತು ಕಾಂಕ್ರೀಟ್ ಹಾಕ್ತಾ ಇದ್ದಾರೆ ಅಂತ ನಿಮ್ಗೆ ಮುಂಚೆನೇ ಹೇಳಿದೆ. ಹಿಂದಿನ ದಿನ ಕಂಬಿ ಎಲ್ಲ ಕಟ್ಟಿದ್ರು ಅಲ್ವಾ, ಅಲ್ಲಿಂಟ್ಲು ಕೆಲಸ ಮಾಡ್ಕೊತಾ ಇದ್ದಾರೆ. ಹಾಗೆಯೇ ಅವ್ರು ನನ್ನನ್ನು ಕೇಳ್ತಾ ಇದ್ರು, ಏನಕ್ಕೆ ವಿಡಿಯೋ ಮಾಡ್ತಾ ಇದ್ದೀರಾ ನೀವು ಅಂತ. ನಾನು ಅದನ್ನೇ ಹೇಳ್ತಾ ಇದ್ದೆ ಅವರಿಗೆ. ಅವ್ರಿಗೆ ನಾವು ಹೇಳೋದೇನೂ ಅರ್ಥ ಆಗಲ್ಲ, ಪಾಪ ಅವರೇನೋ ಮಾಡ್ಕೋತಾ ಇರ್ತಾರೆ, ಯಾವಾಗಲೂ ವಿಡಿಯೋ ಮಾಡ್ತಿರ್ತಾರೆ ಅಂತ ಅವರು. ಬಟ್ ನಾನು ಇವತ್ತು ಹೇಳಿದ್ಮೇಲೆ ಅವರು ಅದೇ ಹೇಳ್ತಾಯಿದ್ರು, ಹೌದಾ ನಾವು ಯೂಟ್ಯೂಬಲ್ಲೆಲ್ಲ ಬರ್ತೀವಾ ಅಂತ ಅವರೇ ಕೇಳ್ತಾಯಿದ್ರು. ಆಮೇಲೆ ಪಾಪ ವಿಡಿಯೋಸ್ ಎಲ್ಲ ಓಪನ್ ಮಾಡಿ ತೋರಿಸಿದೆ, ಅವರು ಕೂಡ ಖುಷಿಪಟ್ಟರು. ಒಂಥರ ನನಗೂ ಕೂಡ ಖುಷಿ ಆಯಿತು, ಅವರು ಎಷ್ಟು ಖುಷಿಪಟ್ರಲ್ಲ ಅಂತ ಅಂದ್ಬಿಟ್ಟು. ಹಾಗೆಯೇ ಅವರು ಕೂಡ ಕೆಲಸ ಎಲ್ಲ ಮಾಡ್ಕೋತಾ ಇದ್ರು. ಹೀಗೆ ಮಾತಾಡಿಕೊಂಡು ಟೈಮ್ ಪಾಸ್ ಆಗುತ್ತೆ, ನನಗೂ ಕೂಡ ಸಂಜೆ ತನಕ ಎಷ್ಟು ಬೇಗ ಟೈಮ್ ಹೋಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ. ನನಗೇನು ಅವ್ರ ಹತ್ರ ಮಾತಾಡ್ಬಾರ್ದು ಆ ಥರ ಎಲ್ಲ ಏನೂ ಇಲ್ಲ, ನಾನು ತುಂಬಾ ಚೆನ್ನಾಗಿ ಅವ್ರ ಜೊತೆ ಟೈಮ್ ಪಾಸ್ ಮಾಡ್ಕೊಂಡು ಸಂಜೆವರೆಗೂ ಇರ್ತೀನಿ. ಇಲ್ಲಿ ಕೆಲಸ ನೋಡ್ಕೊಂಡಂಗೂ ಆಗುತ್ತೆ, ಹಾಗೆಯೇ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ದಂಗೂ ಆಗುತ್ತೆ. ತುಂಬಾ ಒಳ್ಳೆ ಮನುಷ್ಯರು ಅಂತ ಹೇಳ್ಬೋದು. ಇಲ್ಲಿ ಎಲ್ಲರೂ ಕೂಡ ಒಂಥರ ತುಂಬ ಚೆನ್ನಾಗಿ ಜೋವೆಲ್ಲಾಗಿ ಕೆಲಸ ಮಾಡ್ಕೊಂಡು ಮಾತಾಡ್ತಕೊಂಡು ಆರಾಮಾಗಿರ್ತಾರೆ. ಹಾಗೆಯೇ ಇವಾಗ ನಂದು ಇನ್ನೇನಿಲ್ಲ, ಬೆಳಗ್ಗೆ ಇಲ್ಲಿಗೆ ಬಂದರೆ ಸಂಜೆವರೆಗೂ ಇಲ್ಲೇ ಇರ್ತೀನಿ. ಹಾಗಾಗಿಯೇ ನಾನು ಇವಾಗ ರೆಗ್ಯುಲರ್ ಆಗಿ ವ್ಲಾಗ್ ಹಾಕೋದಕ್ಕೆ ಆಗ್ತಾಯಿಲ್ಲ, ಒಂದು ಸ್ವಲ್ಪ ಕಷ್ಟ ಆಗ್ತಾಯಿದೆ ವ್ಲಾಗ್ ಮಾಡ್ಕೊಳ್ಳೋದಕ್ಕೆ, ಅಪ್ಲೋಡ್ ಮಾಡೋದಕ್ಕೆ, ಎಡಿಟ್ ಮಾಡೋದಕ್ಕೆ ಎಲ್ಲ. ಬಟ್ ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಳ್ತೀನಿ ನಾನೇ ಕೂಡ. ಹಾಗೆಯೇ ಇಲ್ಲಿ ನನ್ನ ಸೈಟ್ ಹತ್ರ ಇರುವಂತಹ ಒಂದು ಪಾಪು ಅಂತ ಹೇಳ್ಬೋದು, ಇವನಂತೂ ತುಂಬ ಅಂದರೆ ತುಂಬ ಇಷ್ಟ. ಲಾಸ್ಟ್ ವ್ಲಾಗ್ನಲ್ಲಿ ನೀವು ನೋಡಿರ್ತೀರ, ಅನೀಶ್ ಅಂತ ಅಂದ್ಬಿಟ್ಟು ಇವನ ಹೆಸರು. ನಾನು ಹೋದಾಗೆಲ್ಲ ನನ್ನನ್ನು ನೋಡ್ಕೊಂಡು ಒಂದು ಸ್ಮೈಲ್ ಕೊಟ್ಕೊಂಡು ಬರ್ತಾನೆ ನನ್ನ ಹತ್ರ. ನಾನು ಎಷ್ಟು ಟೈಮ್ ಪಾಸ್ ಮಾಡ್ತೀನಿ ಅಂತ ಅಂದರೆ ಅವನ ಜೊತೆ ತುಂಬಾ ಚೆನ್ನಾಗಿರುತ್ತೆ, ಖುಷಿಯಾಗುತ್ತೆ ಅವನ ಜೊತೆ ಆಟ ಆಡಿಕೊಂಡು ಹೆಂಗೋ ಟೈಮ್ ಪಾಸ್ ಆಗಿಬಿಡುತ್ತೆ. ಇವಾಗ ಸಂಜೆ ಮನೆಗೆ ಬಂದು ಕೈಕಾಲು ಮುಖ ತೊಳ್ಕೊಂಡು ದೇವ್ರ ದೀಪ ಹಚ್ಚಿದ್ದೀನಿ. ಸೊ ಇವತ್ತು ದೀಪಾವಳಿ ಹಬ್ಬ ಅಲ್ವಾ, ಹೇಗೆ ಇರಲಿ ಹೆಂಗೆ ಆಗಲಿ ಅಟ್ಲೀಸ್ಟ್ ಅಂದರೆ ಮನೆಯಲ್ಲಿ ದೀಪ ಆದರೂ ಹಚ್ಚಬೇಕು, ಎಂಥದೇ ಕೆಲಸ ಇರಲಿ ಅದನ್ನಂತೂ ಮಿಸ್ ಮಾಡೋದಕ್ಕಾಗೋದಿಲ್ಲ. ಸೊ ನನಗೂ ಕೂಡ ಅಷ್ಟೇ, ಈ ರೀತಿಯೆಲ್ಲ ಮನೆ ಬಾಗಿಲಲ್ಲಿ ದೀಪ ಹಚ್ಚಿ ದೀಪಾವಳಿ ಹಬ್ಬನ ಸೆಲೆಬ್ರೇಟ್ ಮಾಡೋದಕ್ಕೆ ತುಂಬಾ ಖುಷಿಯಾಗುತ್ತೆ. ಈ ವರ್ಷ ನಾನೇನು ಅಷ್ಟಾಗಿ ಫ್ಯಾನ್ಸಿಯಾಗೆಲ್ಲ ಲೈಟ್ಸ್ ಎಲ್ಲ ಹಾಕಿ ಆ ಥರ ಎಲ್ಲ ಮಾಡೋದಕ್ಕಾಗಲಿಲ್ಲ ನನಗೆ. ನೋಡೋಣ, ನೆಕ್ಸ್ಟ್ ವರ್ಷ ತುಂಬಾ ಚೆನ್ನಾಗಿ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತೀನಿ ನಮ್ಮ ಹೊಸ ಮನೆಯಲ್ಲಿ. ಸೊ ಇವತ್ತಿನ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ನಮ್ಮಂಥ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ಗೂ ಕೂಡ ಸಪೋರ್ಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.